ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಇವತ್ತಿನ ವಿಡಿಯೋದಲ್ಲಿ ನಾನು ಈರುಳ್ಳಿ ಟೊಮೊಟೊನ ಬಳಸ್ಕೊಂಡು ಯಾವ ರೀತಿ ಪರೋಟ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಮಸ್ತಾಗಿ ಬಂದಿದೆ ಅಂತಂದ್ಬಿಟ್ಟು, ಒಳಗಡೆ ಲೇಯರಾಗಿ ಮತ್ತು ತಿನ್ನಬೇಕಾದ್ರೆ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಇದು ಸೈಡ್ ಡಿಶ್ಗೆ ಬಂದುಬಿಟ್ಟು ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲನೇದಾಗಿ ಸ್ಟೌವ್ ಹಚ್ಕೊಂಡು ಒಂದು ಬಾಣಲಿಯಲ್ಲಿ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು 1/4 ಚಮಚದಷ್ಟು ಜೀರಿಗೆ, ಹಸಿಮೆಣಸಿನ್ಕಾಯಿ ಒಂದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ 1/2 ಭಾಗ ಅಷ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಈರುಳ್ಳಿ 2 ತೊಗೊಂಡ್ರೆ ಟೊಮೊಟೊ ಹಣ್ಣು 3 ತೊಗೋಬೇಕು. ಇಲ್ಲಿ ನಾನು ಟೊಮೊಟೊ 3 ತೊಗೊಂಡಿದ್ದೀನಿ. ಇದ್ರ ಜೊತೆಗೇ ನಾನು ಸಬ್ಬಸಿಗೆ ಸೊಪ್ಪನ್ನ 1/4 ಬಟ್ಲ ಆಗುವಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪಿಲ್ಲ ಅಂತಂದರೆ ಕಸೂರಿ ಮೇಥಿ ಕೂಡ ಹಾಕ್ಕೋಬೋದು. ಸ್ವಲ್ಪ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ಪರೋಟ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನು ಅನ್ನಿಸ್ತೋ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ 1/2 ಚಮಚ, 1/2 ಚಮಚ ಆಗುವಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಅರಶಿನ ಪುಡಿ ಹಾಕ್ಕೊಂಡು ನಾನು ಚೆನ್ನಾಗಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಇದಕ್ಕೆ 1/2 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸತಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಪರೋಟಾಗೆ ನಮಗೆ ರೆಡಿಯಾಗಿದೆ. ಈಗ ಇದನ್ನು ನಾನು ಒಂದು ತಟ್ಟೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಇದಕ್ಕೇ ನಾನು 1/2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಈ ಪರೋಟಾಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕು ಅಂತಂದರೆ 1/2 ಕಪ್ ಮೈದಾ, 1/2 ಕಪ್ ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಬರೀ ಗೋಧಿ ಹಿಟ್ಟಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಈ ಗೊಜ್ಜಲ್ಲೇ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವಿ ಅದೇ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು. ಅದೇ ಸ್ವಲ್ಪ ಇದು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಹಿಟ್ಟು ಕಲಸಿದಾಗಿದೆ. ಇದಕ್ಕೆ ಹಿಟ್ಟು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ನೀವು ಹಿಟ್ಟನ್ನು ಚೆನ್ನಾಗಿ ಯಾವ ರೀತಿ ನಾದ್ಕೊತಿರೋ ಪರೋಟ ಅನ್ನೋದು ನಮಗೆ ತುಂಬ ಸೂಪರಾಗಿ ಬರುತ್ತೆ. ಸೊ ಇವಾಗ ನೋಡಿ, ಹಿಟ್ಟು ಎಷ್ಟು ಸಾಫ್ಟಾಗಿದೆ ಅಂತಂದ್ಬಿಟ್ಟು ಇದನ್ನು ನಾನು 10 ನಿಮಿಷ ಬಿಟ್ಟಿದೆ ಸೆಟ್ ಆಗೋದಕ್ಕೆ. ಈಗ ಮಣೆ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚಪಾತಿಗೆ ಯಾವ ರೀತಿ ಹಿಟ್ಟು ತೊಗೊತೀವಿ ಅದೇ ಸೈಜಲ್ಲಿ ತೊಗೊಂಡು ನಾನು ಇದನ್ನು ನೀಟಾಗಿ ತಿಳ್ಕೊತಾ ಇದ್ದೀನಿ. ಇಷ್ಟು ಅಗಲ ತಿಳ್ಕೊಂಡ್ಮೇಲೆ ಇದಕ್ಕೆ ಒಳಗಡೆ ಸ್ವಲ್ಪ 1 ಚಮಚದಷ್ಟು ಎಣ್ಣೆ, ತುಪ್ಪ, ಬೆಣ್ಣೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೋಡಿ ಅದನ್ನು ಹಾಕ್ಕೋಬೋದು. ನಾನು ಇಲ್ಲಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಚೌಕಾಕಾರದಲ್ಲಿ ನಾನು ನೀಟಾಗಿ ತಿಡ್ಕೊಂಡು ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಯಾವ ಶೇಪಲ್ಲಿ ತಿಡ್ಕೊಂಡಿದ್ದೀನಿ ಅದೇ ಶೇಪಲ್ಲಿ ಚಪಾತಿ ಕೂಡ ದೊಡ್ಡದಾಗಿ ತಿಡ್ಕೊತಾ ಇದ್ದೀನಿ. ಆದಷ್ಟು ಇದು 1/2 ಇಂಚ್ ಆಗುವಷ್ಟು ದಪ್ಪದರಲ್ಲೇ ನೀವು ತಿಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಪರೋಟ ಅನ್ನೋದು ಒಳಗಡೆ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಈಗ ಹೆಂಚಿಟ್ಟಿದ್ದೀನಿ. ಹೆಂಚಿನ ಮೇಲೆ ನಾನು ಆಗಲೇ ಹೇಳ್ದಂಗೆ ಎಣ್ಣೆ, ತುಪ್ಪ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬೋದು. ಈಗ ಎಣ್ಣೆ ಹಾಕ್ಕೊಂಡು ಪರೋಟ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೋಡಿ, ಒಂದು ಸೈಡ್ ಆಗಿದೆ. ಈಗ ಇನ್ನೊಂದು ಸೈಡು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ನಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಇದನ್ನು ತಿರುಗಿಸಿ ಹಾಕ್ಕೊತಾ ಇದ್ದೀನಿ. ಇದು ನಾವು ಸ್ವಲ್ಪ ರೋಸ್ಟಾಗೆ ಸುಟ್ಕೋಬೇಕು. ತಿನ್ನಬೇಕಾದ್ರೆ ಲೇಯರು ನಮಗೆ ತುಂಬ ಚೆನ್ನಾಗಿರುತ್ತೆ ಈ ಪರೋಟ ಅನ್ನೋದು, ಮತ್ತು ಒಳಗಡೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ನೋಡೋದಕ್ಕೂ ಎಷ್ಟು ಕಲರ್ಫುಲ್ ಆಗಿದೆ ಅಂತಂದ್ಬಿಟ್ಟು. ನಾವು ಇದನ್ನು ಈರುಳ್ಳಿ ಟೊಮೊಟೊದಲ್ಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ಕಲರ್ ಬರಬೇಕು. ಈ ಥರ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೇ ಪರೋಟ ಅನ್ನೋದು ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಪರೋಟ ರೆಡಿಯಾಗಿದೆ. ಇದನ್ನು ನಾನು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ತೋರಿಸ್ಕೊತಾ ಇದ್ದೀನಿ. ಏನಪ್ಪ ಇದು ಸಿದ್ಧೋಗಿದೆ ಅಂತ. ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.